ಇನ್ನ ಮಂಡ್ಯದಲ್ಲಿ ಕಳೆದ 2 ದಿನಗಳಿಂದಲೂ ಕೂಡ ಧಾರಾಕಾರ ಮಳೆ ಆಗ್ತಾ ಇದೆ ಮಂಡ್ಯದ ಶ್ರೀರಂಗಪಟ್ಟಣದ ನದಿ ಲೋಕಪಾವನಿಯಲ್ಲಿ ಪ್ರವಾಹದ ಪರಿಸ್ಥಿತಿ ಸೃಷ್ಟಿಯಾಗಿದೆ ಸಬ್ಬನಕುಪ್ಪೆ ಮಂಡ್ಯಕ್ಕೆ ಹೋಗುವ ಸೇತುವೆ ಮುಳುಗಡೆ ಆಗಿದೆ ಸೇತುವೆ ಮುಳುಗಡೆಯಿಂದ ಶ್ರೀರಂಗಪಟ್ಟಣದ ಸಂಪರ್ಕ ಕೂಡ ಕಡಿತ ಆಗಿದೆ ಇನ್ನು ಮತ್ತೊಂದು ಕಡೆ ಹರಿತಾ ಇರುವಂತಹ ನೀರಿನಲ್ಲೇ ಸಂಚರಿಸುತ್ತಾ ಇದ್ದಾರೆ ಜನ ಪ್ರಯಾಣಿಕರು ಭಾರಿ ವಾಹನಗಳು ಸಂಚರಿಸುತ್ತಾ ಇವೆ ಹರಿತಾ ಇರುವಂತ ನೀರನ್ನು ಕೂಡ ಲೆಕ್ಕಿಸದೆ ಜೀವವನ್ನ ಕೈಲಿಡಿದುಕೊಂಡು ಓಡಾಡುವಂತ ಪರಿಸ್ಥಿತಿ ಇದ್ದರೂ ಕೂಡ ಜನ ಇಲ್ಲಿ ಕೇರ್ ಮಾಡ್ತಾ ಇಲ್ಲ ಹರಿಯುವ ನೀರಿನಲ್ಲೇ ಭಾರಿ ವಾಹನಗಳನ್ನು ಚಲಾಯಿಸುತ್ತಾ ಇದ್ದಾರೆ ನದಿ ಪ್ರವಾಹಕ್ಕೆ ನದಿ ಪಕ್ಕದ ರೈತರ ಜಮೀನು ಜಲಾವೃತ ಆಗಿದೆ ಇನ್ನು ನದಿ ನೀರಿನ ಪ್ರವಾಹದಲ್ಲಿ ರೈತರ ಬೆಳೆ ಸಂಪೂರ್ಣವಾಗಿ ಕೊಚ್ಚಿ ಹೋಗ್ತಾ ಇದೆ ಕೇವಲ ಚಿಕ್ಕಬಳ್ಳಾಪುರದಲ್ಲಿ ಒಂದೇ ಅಲ್ಲ ಪರಿಸ್ಥಿತಿ ಮಂಡ್ಯದಲ್ಲೂ ಕೂಡ ಇದೆ ಅವಾಂತರ ಒಂದು ಕಡೆ ರೈತ ಬೆಳೆದಂತಹ ಬೆಳೆ ಕೈಗೆ ಬರುವಷ್ಟರಲ್ಲಿ ಮಳೆರಾಯನ ಒಂದು ಆರ್ಭಟ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನ ನೋಡ್ತಿದ್ದೀವಿ ಮತ್ತೊಂದು ಕಡೆ ಸೇತುವೆಯ ಮೇಲೆ ಅಂದ್ರೆ ಉಕ್ಕಿ ಹರಿತಾ ಇದೆ ಕೋಡಿ ಬಿಳೋದು ಅಂತ ಏನು ಕರೀತೀವಿ ನಾವು ಆ ಮಟ್ಟಕ್ಕೆ ನೀರು ಉಕ್ಕಿ ಹರಿತಾ ಇರೋದನ್ನ ನೋಡ್ತಾ ಇದ್ದಾರೆ ಆ ನೀರಿನ ನಡುವೆಯೇ ಜನ ಓಡಾಡ್ತಾ ಇದ್ದಾರೆ ವಾಹನಗಳ ಮೂಲಕ ಸಂಚರಿಸುತ್ತಾ ಇದ್ದಾರೆ ಇನ್ನೊಂದು ಕಡೆ ತೋಟಗಳಲ್ಲಿ ಅಂದ್ರೆ ಅಡಿಕೆ ತೋಟ ತೆಂಗಿನ ತೋಟಗಳೆಲ್ಲವೂ ಕೂಡ ನೀರಿನಿಂದ ಜಲಾವೃತ ಆಗಿ ಒಂದು ಕಡೆ ತೋಟನ ಅಥವಾ ನದಿಯ ಅನ್ನುವಂತ ಮಟ್ಟಕ್ಕೆ ಅನುಮಾನ ಮೂಡಿಸ್ತಾ ಇದೆ ಮಳೆರಾಯನ ಆರ್ಭಟ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಪಡೆದುಕೊಳ್ಳೋಣ ನಮ್ಮ ಪ್ರತಿನಿಧಿ ರಾಘವೇಂದ್ರ ದುರ್ವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ರಾಘವೇಂದ್ರ ಒಂದು ಕಡೆ ಸಂಪರ್ಕ ಸೇತುವೆಯ ಮೇಲೆಲ್ಲ ನೀರು ಹರಿತಾ ಇದೆ ಅಷ್ಟರ ಮಟ್ಟಿಗೆ ಮಳೆ ಆಗಿದೆ ಮಂಡ್ಯದಲ್ಲಿ ಇನ್ನೊಂದು ಕಡೆ ಹೆವಿ ವೆಹಿಕಲ್ಸ್ ಗಳು ಅಂದ್ರೆ ಲಾರಿ ಆಗಿರಬಹುದು ಟ್ರಕ್ ಗಳೆಲ್ಲವೂ ಕೂಡ ಯಾವುದೇ ಭಯ ಇಲ್ಲದೆ ಓಡಾಡ್ತಾ ಇದ್ದಾವೆ ಒಂದು ಕಡೆ ಜನಕ್ಕೆ ಅನಿವಾರ್ಯತೆ ಮತ್ತೊಂದು ಕಡೆ ಜೀವದ ಭಯ ಇಲ್ವಾ ಅನ್ನೋ ಪ್ರಶ್ನೆ ಸೃಷ್ಟಿಯಾಗುತ್ತೆ ಸೋ ಮಂಡ್ಯದಲ್ಲಿ ಮಳೆಯ ಅವಾಂತರಕ್ಕೆ ಯಾವ ರೀತಿಯಾಗಿ ಆಗಿದೆ ಜನರ ಜೀವನ ಅಸ್ತವ್ಯಸ್ತ ಅಂತ ಎಸ್ ಪ್ರತಿಭಾ ಏನು ಕಳೆದ 2 ದಿನಗಳಿಂದಲೂ ಕೂಡ ಮಂಡ್ಯ ಜಿಲ್ಲೆಯಲ್ಲಿ ವ್ಯಾಪಕವಾಗಿ ಅದು ಕೂಡ ಧಾರಾಕಾರವಾಗಿ ಮಳೆ ಆಗ್ತಿದೆ ಹಾಗಾಗಿ ಕೂಡ ಏನು ಮಂಡ್ಯ ಜಿಲ್ಲೆಯಲ್ಲಿ ಇರುವಂತ ಪ್ರತಿಯೊಂದು ಹಳ್ಳ ಕೊಳ್ಳ ಸೇರಿದ ನದಿ ಮತ್ತೆ ಕೆರೆ ಮೂಲಗಳಲ್ಲೂ ಕೂಡ ಭರ್ತಿಯಾಗಿದೆ ಅದರಲ್ಲೂ ಕೂಡ ಶ್ರೀರಂಗಪಟ್ಟಣದಲ್ಲಿ ಏನು ಲೋಕಪಾವನಿ ನದಿ ಇತ್ತು ಆ ಲೋಕಪಾವನಿ ನದಿ ಇದೀಗ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದೆ ಒಂದು ಕಡೆ ಮದ್ದೂರಿನಲ್ಲಿ ಏನು ಸಿಂಶಾ ನದಿ ಇಲ್ಲ ಅಪಾಯದ ಮಟ್ಟ ಮೀರಿ ಹರಿತಾ ಇದ್ರೆ ಶ್ರೀರಂಗಪಟ್ಟಣದಲ್ಲಿ ಕಾವೇರಿ ಮತ್ತು ಲೋಕಪಾವನಿ ನದಿಗಳು ಕೂಡ ಈ ಮಟ್ಟದ ಅಪಾಯದಲ್ಲಿ ಹರಿತಾ ಇದೆ ಹಾಗಾಗಿನೇ ಕೂಡ ಏನು ಶ್ರೀರಂಗಪಟ್ಟಣದಲ್ಲಿ ಒಂದು ಲೋಕಪಾವನಿ ನದಿ ಇದೀಗ ಅಪಾಯದ ಮಟ್ಟದಲ್ಲಿ ಇದ್ದು ಸುತ್ತಮುತ್ತ ಹಳ್ಳಿಗಳಲ್ಲಿ ಏನಿದೆ ಏನು ರಾಮಪುರ ಚಿನ್ನಗಿರಿ ಕೊಪ್ಪು ಕೂಡಲಕುಪ್ಪೆ ಈ ಗ್ರಾಮಗಳಲ್ಲಿ ಬಹುತೇಕ ರೈತರ ಜಮೀನುಗಳು ಜಲಾವೃತ ಆಗಿದೆ ಅದರಲ್ಲೂ ಕೂಡ ಏನು ಕೂಡಲಕುಪ್ಪೆಯ ಬಳಿ ಇರುವಂತಹ ಏನು ರಾಮಪುರ ಮತ್ತೆ ಚಿನ್ನಗಿರಿ ಕೊಪ್ಪುಗಳ ಸಂಪರ್ಕ ಸೇತುವೆ ಈಗ ಬಹುತೇಕ ಮುಳುಗಡೆ ಆಗಿ ಸೇತುವೆ ಮೇಲೆ ಕೂಡ ಈಗ ನೀರು ಹರಿತಾ ಇದೆ ಸೇತುವೆ ಮೇಲೆ ನೀರು ಹರಿತಿದ್ರು ಕೂಡ ಏನು ಭಾರದ ವಾಹನಗಳು ಕೂಡ ಇದರ ಮೇಲೆ ಒಂದು ಸಂಚರಿಸುವ ಒಂದು ದುಸ್ಸಾಹಸವನ್ನು ಮಾಡ್ತಾ ಇವೆ ಇನ್ನು ಸಣ್ಣ ಪುಟ್ಟ ವಾಹನಗಳು ಕೂಡ ಯಾವುದೂ ಕೂಡ ಇದರಲ್ಲಿ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಜನರು ಕೂಡ ಒಂದು ಪಟ್ಟಣಕ್ಕೆ ಬರಬೇಕು ಅಂದ್ರೆ ಸುತ್ತಮುತ್ತ ಸುಮಾರು 20 ಕಿಲೋಮೀಟರ್ ಬಳಸಿ ಈ ಒಂದು ಪಟ್ಟಣಕ್ಕೆ ಬರಬೇಕಾದ ಒಂದು ಅನಿವಾರ್ಯ ಸ್ಥಿತಿ ಇದೆ ಏನು ಇವತ್ತು ಹಬ್ಬ ಇತ್ತು ಗಣೇಶನ ಹಬ್ಬ ಮತ್ತೆ ಗೌರಿ ಹಬ್ಬ ಈ ಒಂದು ಹಬ್ಬಕ್ಕೆ ಸಾಮಾನ್ಯಗಳನ್ನು ಕಲಿಸಿ ಕೂಡ ಜನರಿಗ ಪರದಾಟ ನಡೆಸಿದಂತಾಗಿದೆ ಯಾಕೆಂದ್ರೆ ಆ ಒಂದು ಮಾರ್ಗದ ಸಂಪರ್ಕ ಸೇತುವೆ ಏನಿತ್ತು ಬಹುತೇಕ ಮುಳುಗಡೆಯಾಗಿ ಸೇತುವೆ ಮೇಲೆ ಕೂಡ ನೀರು ಇರ್ತಾ ಇದೆ ಹೀಗಾಗಿ ಕೂಡ ಜನರ ಜೀವನ ಕೂಡ ಈ ಒಂದು ಮಳೆಯಿಂದಾಗಿ ದುಸ್ತರ ಆಗಿರುವಂತದ್ದು ಪ್ರತಿಭಾ ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮ ಡೀಟೇಲ್ಸ್ಗಾಗಿ